ವೀಕ್ಷಕರೇ, ಫೋರ್ ಟಿವಿ ಹಾಗೂ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ದಲಿತ ಸಮನ್ವಯ ಸಮಿತಿ ಎರಿ ವತಿಯಿಂದ ಇಂಡಿ ತಾಲೂಕಿನ ಝಳಕಿ ಹೋಬಳಿಯ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಜರುಗಿತು. ಸಭೆ ಅಧ್ಯಕ್ಷರಾಗಿ ಶಿವಾನಂದ ಮುರ್ಮನ್ ಹಾಗೂ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಇಂಡಿ ತಾಲೂಕಿನ ಪೊಲೀಸ್ ಉಪ ವಿಭಾಗಾಧಿಕಾರಿಯಾದ ಶ್ರೀಧರ್ ದಡ್ಡಿರವರು ಪಾಲ್ಗೊಂಡಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅದೇ ರೀತಿ ಇಂಡಿ ತಾಲೂಕಿನ ಕರ್ನಾಟಕ ರಾಜ್ಯ ದಲಿತ ಸಮನ್ವಯ ಸಮಿತಿ ಸಂಚಾಲಕರಾದ ಶಿವಾನಂದ ಮುರ್ಮನ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದು ಇಂಡಿಯಿಂದ ಎಮ್ಎನ್ ದಾಫರ್ ಅವರ ವರದಿ. ಅವರು ರಮೇಶ್ ತರೇನ್ ಅವರು ಅವ್ರು ಹೇಳ್ತಾರ, ಯಾವುದೇ ರೀತಿ ಆಫೀಸರ್ಸ್ಗಳು ಯಾರ ಜೊತೆ ನಾವು ತಪ್ಪು ಮಾಡಿದೆವು ಅಂದ್ರೆ ಇವತ್ತೇ ನಮಗೆ ಅರೆಸ್ಟ್ ಮಾಡ್ತಾರ. ಒಂದು ಎಕ್ಸಾಂಪಲ್ ಇಲ್ಲೇ ಅದಾರ, ಅವ್ರು ಹೇಳ್ತಾರೆ. ನೆಕ್ಸ್ಟ್ ಅದಕ್ಕೆ ಹಿಂಗ ಇರ್ತೈತಿ, ಮೊದಲ ನೀವು ಏನಿರ್ತೈತಿಲ್ಲ, ಚಮಚ ಮಾಡೋದನ್ನ ಬಿಡ್ಬೇಕು. ಇದೇ ಸೈಬರ್ ನಮ್ಮ ಸೈಬರು ನಾನು ಸಾಯಂಕಾಲ ಅವಾಗ ಅವಾಗ ಫ್ರೀ ಇದ್ದಂದ್ರೆ ಸೈಬರ್ ಬಲ್ಲಿ ಹೋಗ್ತಿರ್ತೇವೆ. ಸೈಬರ್ ಏನೇನೋ ಫೈಲ್ ರೆಡಿ ಮಾಡ್ತಾ ಇರ್ತಾರ, ಬೇರೆ ಬೇರೆ ರೌಡಿ ಸೀಟ್ರುಗಳು ಅದು ಇದು ಏನೇನೋ ಮಾಡ್ತಿರ್ತಾರ. ನಾವು ಆಗದೆ ಇರೋರು ಸರ ಇವನೊಂದು ಒಬ್ಬಂದು ಹಾಕ್ರಿ ಸರ್ ಅಂತಂದ್ರೆ ಅದು ನಮ್ಮ ಶತ್ರುನ ನಾವೇ ಫೇಸ್ ಮಾಡ್ಬೇಕು. ಅದನ್ನ ಬಿಟ್ಟಿಕೇಶ್ ಅಂದ್ರೆ ನಾವು ಸರ್ ನಮಗೆ ಪರಿಚಯ ಆದ್ರೆ ನಾವು ಅದು ಮಾಡಿರ್ತಂದ್ರೆ ನಾವು ಚಮಚೆ ಆಗ್ತೇವೆ. ಅಂಥದ್ ಮಾಡಿದ್ರೆ ಅಂದ್ರೆ ನಾವು ಸಂಘಟನೆದಾರ ಏನಾಗ್ಬಿಡ್ತೇವೆ, ಅಲ್ಲಿ ಅವ್ರು ನಮ್ಮನ್ನ ಅಳದು ಬಿಡ್ತಾರೆ. ಇವ ಮನುಷ್ಯ ಚಮಚೆ ಅದನ್ನ ಅದು ಬಿಡ್ರಿ. ಮೊದಲು ಯಾವುದೇ ಆಫೀಸರ್ಸ್ಗಳು ಬಲ್ಲಿ ಹೋದಾಕ್ರೆ ನಿಮ್ಮ ಕೆಲಸನ ನೀವೇ ಅಂತ ಅಲ್ಲೇ ಕೇಳಿ ಅವ್ರನ್ನ ಅಲ್ಲೇ ಒಂದು ಕಂಪ್ಲೇಂಟ್ ತಗೊಳ್ಳೋ ಒಂದು ಪದ್ಧತಿಗಳು ಈಗ ಸರ್ಕಾರ ಮಾಡಿದ. ಇಂಥ ಒಂದು ಕಾರ್ಯಕ್ರಮಗಳನ್ನ ನೀವೆಲ್ಲ ತಿಳ್ಕೊಬೇಕು. ನಿಮ್ಮ ಮನೆಯ ಅಕ್ಕಪಕ್ಕ ಅವ್ರಿಗೆ ಹೇಳಬೇಕು, ಮನೆಯ ಒಂದು ಹಿರಿಯರಿಗೆ ಹೇಳಬೇಕು, ನಿಮ್ಮ ಸ್ನೇಹಿತರಿಗೂ ಹೇಳಬೇಕು. 112 ಸರಿಯಾದ ರೀತಿಯಲ್ಲಿ ಬಳಸಬೇಕು. ಮೋಟರ್ ಸೈಕಲ್ ಹಾಕೊಂಡು ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾರೂ ಹೋಗಬಾರ್ದು. ಹಳೆ ಪದ್ಧತಿಗಳನ್ನ ತೆಗಿಬೇಕು. ಮತ್ತೆ ಹೆಚ್ಚು ಹೆಚ್ಚು ಹೇಳ್ಬೇಕಂದ್ರೆ ಇಂಥ ನಾವು ಹೇಳೋದಕ್ಕೂ ತಾವು ನಮ್ಮ ಹತ್ರ ಬಂದು ಈ ದಿನ ಬೆಳಿಗ್ಗೆ ಒಂದು 5 ಬಂದಿದ್ರು ಭೀಮಾ ಕೊರೆಗಾವ್ ನಾವು ಒಂದು ಇದು ಮಾಡ್ತಾ ಇದೀವಿ. ಇಂಥವೆಲ್ಲ ಒಂದು ಕಿಚ್ಚು ಇದಾಗಬೇಕು, ಹೊರಗಡೆ ಬರೀಬೇಕು. ಪ್ರತಿಯೊಬ್ಬರು ನಾವು ಇಲ್ಲಿ ಬಂದು ಮಾತಾಡೋದಕ್ಕೂ ನೀವು ನಮ್ಮ ಹತ್ರ ಬಂದು ಮಾತಾಡೋದನ್ನು ಕಲಿಬೇಕು. ಈ ಒಂದು ಯುವಕರು ಯುವಜನತೆ ನಮ್ಮ ಆಫೀಸ್ಗಳಿಗೆ ನಮ್ಮ ಕಚೇರಿಗಳಿಗೆ ಬರೋದ್ರಿಂದ ನಿಮಗೆ ನಿಮ್ಮಲ್ಲಿರೋ ಭಯ ದುಗುಡ ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ತವೆ, ಧೈರ್ಯ ಬರುತ್ತೆ. ಗೊತ್ತಾಯ್ತಾ? ಬರ್ತೀರಾ? ಯಾರೇ